ಬರ್ಮಿಂಗ್ಹಾಮ್ನ ಎಡ್ಬಾಸ್ಟನ್ನಲ್ಲಿ ನಡೆಯುತ್ತಿರುವ ವಿಶ್ವಕಪ್ನ ನಲವತ್ತನೇ ಪಂದ್ಯದಲ್ಲಿ ಇಂದು ಭಾರತ ಮತ್ತು ಬಾಂಗ್ಲಾದೇಶ ತಂಡಗಳು ಕಾದಾಡುತ್ತಿವೆ ಟಾಸ್ ಗೆದ್ದಿರುವ ನಾಯಕ ವಿರಾಟ್ ಕೊಹ್ಲಿ ಈಗಾಗಲೇ ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಎರಡು ಬದಲಾವಣೆಯೊಂದಿಗೆ ಕಣಕ್ಕಿಳಿದಿರುವ ಟೀಂ ಇಂಡಿಯಾ ಈ ಪಂದ್ಯವನ್ನು ಗೆಲ್ಲುವ ಮೂಲಕ ಸೆಮೀಸ್ ಹಂತಕ್ಕೇರುವ ತವಕದಲ್ಲಿದೆ ಅತ್ತ ಮಾಡು ಇಲ್ಲವೇ ಮಡಿ ಎಂಬಂತಿರುವ ಈ ಪಂದ್ಯದಲ್ಲಿ ಜಯವನ್ನ ಸಾಧಿಸಿ ಸೆಮಿಫೈನಲ್ ಆಸೆಯನ್ನ ಜೀವಂತವಾಗಿ ಇರಿಸಿಕೊಳ್ಳಲು ಬಾಂಗ್ಲಾ ಪಡೆ ಯೋಜನೆಯನ್ನ ಹಾಕಿಕೊಂಡಿದೆ ಇಂದಿನ ಪಂದ್ಯದಲ್ಲಿ ಕೇದಾರ್ ಜಾಧವ್ ಬದಲಾಗಿ ದಿನೇಶ್ ಕಾರ್ತಿಕ್ ಹಾಗೂ ಕುಲ್ದೀಪ್ ಯಾದವ್ ಸ್ಥಾನದಲ್ಲಿ ಭುವನೇಶ್ವರ್ ಕುಮಾರ್ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಆದರೆ ಗಾಯಾಳು ವಿಜಯ್ ಶಂಕರ್ ಸ್ಥಾನಕ್ಕೆ ಆಯ್ಕೆಯಾಗಿರುವ ಕನ್ನಡಿಗ ಮಾಯಾಂಕ್ ಅಗರ್ವಾಲ್ಗೆ ಆಡುವ ಹನ್ನೊಂದರ ಬಳಗದಲ್ಲಿ ಅವಕಾಶ ಲಭಿಸಿಲ್ಲ ಈ ಬಾರಿಯ ವಿಶ್ವಕಪ್ನಲ್ಲಿ ತನ್ನ ಸಾಮರ್ಥ್ಯಕ್ಕಿಂತಲೂ ಉತ್ತಮ ಪ್ರದರ್ಶನವನ್ನ ನೀಡುತ್ತಿರುವ ಬಾಂಗ್ಲಾದೇಶದ ಆಟಗಾರರು ಪ್ರಸ್ತುತ ಅಂಕಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿದ್ದಾರೆ ಇನ್ನು ಹನ್ನೊಂದು ಪಾಯಿಂಟ್ಗಳೊಂದಿಗೆ ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿರುವ ಟೀಂ ಇಂಡಿಯಾಗೆ ಇಂಗ್ಲೆಂಡ್ ವಿರುದ್ಧದ ಸೋಲು ಪ್ರಭಾವ ಬೀರುವ ಸಾಧ್ಯತೆ ಇದೆ ಬಾಂಗ್ಲಾದೇಶದ ಆಲ್ರೌಂಡರ್ ಶಕೀಬ್ ಅಲ್ ಹಸನ್ ಬ್ಯಾಟ್ ಹಾಗೂ ಬಾಲ್ನಲ್ಲಿ ಸ್ಥಿರ ಪ್ರದರ್ಶನ ನೀಡುತ್ತಿರುವುದು ಪ್ಲಸ್ ಪಾಯಿಂಟ್ ಆಗಿದ್ದು ಈಗಾಗಲೇ ಟೂರ್ನಿಯಲ್ಲಿ ನಾನ್ನೂರ ಎಪ್ಪತ್ತಾರು ರನ್ ಗಳಿಸಿದ್ದಾರೆ ಹತ್ತು ವಿಕೆಟ್ ಕಬಳಿಸಿ ಮಿಂಚು ಹರಿಸಿದ್ದಾರೆ ಆದರೆ ಉಳಿದ ಆಟಗಾರರಿಂದ ಉತ್ತಮ ಪ್ರದರ್ಶನ ಮೂಡಿಬರದಿರುವುದು ನಾಯಕ ಮೃತೋದ ಚಿಂತನೆಗೆ ಕಾರಣವಾಗಿದೆ ಇನ್ನುಳಿದಂತೆ ಟೀಂ ಇಂಡಿಯಾ ಪರ ಕೆಎಲ್ ರಾಹುಲ್ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ದಿನೇಶ್ ಕಾರ್ತಿಕ್ ರಿಷಬ್ ಪಂತ್ ಎಂಎಸ್ ಧೋನಿ ಹಾರ್ದಿಕ್ ಪಾಂಡ್ಯ ಭುವನೇಶ್ವರ್ ಕುಮಾರ್ ಮೊಹಮ್ಮದ್ ಶಮಿ ಯಜುವೇಂದ್ರ ಚಹಲ್ ಜಸ್ಪ್ರೀತ್ ಬುಮ್ರಾ ಕಣಕ್ಕಿಳಿದಿದ್ದಾರೆ ಇನ್ನು ಬಾಂಗ್ಲಾದ ಪರ ತಮೀಮ್ ಇಕ್ಬಾಲ್ ಸೌಮ್ಯ ಸರ್ಕಾರ್ ಶಕೀಬ್ ಅಲ್ ಹಸನ್ ಮುಸ್ತಕಿರ್ ರಹೀಂ ಲಿಟನ್ ದಾಸ್ ಮೊಸದ್ದೇಕ್ ಹುಸೈನ್ ಸಬ್ಬೀರ್ ರ್ ರೆಹಮಾನ್ ಮೊಹಮ್ಮದ್ ಸೈಫುದ್ದೀನ್ ಮುಷ್ರಫೆ ಮುರ್ತಾಜಾ ರುಬೆಲ್ ಹುಸೈನ್ ಮುಸ್ತಾಫಿಜುರ್ ರೆಹಮಾನ್ ಕಣದಲ್ಲಿದ್ದಾರೆ